ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ ಕೇಂದ್ರ ರಾಜ್ಯ ಕ್ಷೇತ್ರ, ಹೋರಾಟ ಸಮಾಜ ಸೇವೆ, ಸತ್ಯ ಶ್ರದ್ಧೆ ನಿಷ್ಠೆ, ಸ್ನೇಹ ಸ್ಪಂದನೆ ಕಾಳಜಿ, ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ, ಪ್ರಾಮಾಣಿಕತೆ ದಕ್ಷತೆ, ವ್ಯವಸ್ಥೆ ಅವ್ಯವಸ್ಥೆ, ಚಿಂತನೆ ಅಭಿವೃದ್ಧಿ, ನಡೆ ನುಡಿ, ಏಳು ಬೀಳು, ಭೂತ ವರ್ತಮಾನ ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಅವರು ಪಡೆದಿರುವಂಥ ಶ್ರಮ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ವಿಶ್ವಗುರು ಬಸವಣ್ಣವರ ಕರ್ಮಭೂಮಿ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ 2023 ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹಾಗೂ KPCC ಹಾಲಿ ಸಂಯೋಜಕರು ಹಾಗೂ ನಿಕಟಪೂರ್ವ ನಿರ್ದೇಶಕರು ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಹಾಗೂ ಸುಮಾರು 14 ವರ್ಷಗಳಿಂದ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮಂತಹ ಸಮಾಜಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ಸಮಾಜಸೇವಕರು ಸನ್ಮಾನ್ಯ ಶ್ರೀ ಶಿವರಾಜ್ ನರಸೆಟ್ಟಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಎಲ್ಲರಿಗೂ. ಶರಣು ಶರಣಾರ್ಥಿ ಸರ್. ಸರ್, ಈ ಕ್ಷೇತ್ರದಲ್ಲಿ ತಾವು ಸಾಕಷ್ಟು ಚಿರಪರಿಚಿತರು, ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಾನು ಶಿವರಾಜ್ ನರಸೆಟ್ಟಿ, ನಿಕಟಪೂರ್ವ ಸದಸ್ಯರು ಹಾಗೂ ನಿರ್ದೇಶಕರು ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಬಸವ ಕಲ್ಯಾಣ. ಸರ್, ಈಗ ಈ ರಾಜಕೀಯ ರಂಗಕ್ಕೆ ತಾವು ಮುಖ್ಯವಾಗಿ ಬರಲು ಕಾರಣ ಮತ್ತು ಪ್ರೇರಣೆ ಏನು? ನಮ್ಮ ದಿವಂಗತ ಪೂಜ್ಯ ನಮ್ಮ ತಂದೆಯವರಾದಂಥ ಶರಣಪ್ಪ ನರಸೆಟ್ಟಿಯವರು ಸುಮಾರು 5 ವರ್ಷಗಳು ಬಸವ ಕಲ್ಯಾಣ APMC ಅಧ್ಯಕ್ಷ ಆಗಿದ್ದರು. ಅವರು ಕಟ್ಟ ಮಾಜಿ ರಾಷ್ಟ್ರಪತಿಗಳಾದಂಥ BD ಜತ್ತಿಯವರ ಅನುಯಾಯಿಗೆ ಆಗಿದ್ದರು. ಅವರ ಒಂದು ಪ್ರೇರಣೆಯಿಂದ ನನಗೆ ರಾಜಕೀಯದಲ್ಲಿ ಇಚ್ಛೆ, ರಾಜಕೀಯದಲ್ಲಿದ್ದರೆ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತೇಳಿ ನಾನು ಇದೊಂದು ಆಯ್ಕೆ ಮಾಡಿಕೊಂಡಿದ್ದೇನೆ. ಓಕೆ ಸರ್, ಒಳ್ಳೆಯ ವಿಚಾರ ಸರ್. ಈಗ ತಮಗೆ ಅಂತಂದರೆ ತಂದೆಯವರೇ ಒಂದು ಗುರುಗಳಂತ ಭಾವಿಸ್ತೀರಾ ಈ ರಾಜಕೀಯ ರಂಗದಲ್ಲಿ? ಹೌದು, ಖಂಡಿತ ಸರ್. ಈಗ ಇಲ್ಲಿ ಒಂದು ಅಣ್ಣ ಬಸವಣ್ಣವರ ನಾಡು, ಇಲ್ಲಿ ಒಂದು ಸೇವೆಗೆ ಬಹಳ ಒಂದು ಮಹತ್ವ ಇದೆ ಇಲ್ಲಿ ಒಂದು. ಯಾಕಂತಂದರೆ ವಿಶೇಷವಾಗಿ ನಾವು ಹಳೆ ಮೈಸೂರು ಭಾಗದಲ್ಲಿ ಹೋದಾಗ ಬಸವ ನಾಡಿನವರು ಅಂತಂದರೆ ಜನ ಒಂದು ವಿಶೇಷ ಪ್ರೀತಿ ಭಾವನೆಯಿಂದ ಕಾಣ್ತಾರೆ. ಮುಖ್ಯವಾಗಿ ಮೊದಲಿದ್ದಾಗಿ ತಮ್ಮ ರಾಜಕೀಯ ವಿಚಾರಗಳು ಕೇಳೋಕ್ಕಿಂತ ಪೂರ್ವದಲ್ಲಿ ಇಲ್ಲಿಯ ಒಂದು ಭೂಮಿ ಬಗ್ಗೆ ಏನು ಹೇಳಲು ಇಷ್ಟಪಡ್ತೀರಿ ಸರ್? ಅಣ್ಣ ಬಸವಣ್ಣವರ ಒಂದು ಕರ್ಮಭೂಮಿ, ಸ್ತ್ರೀ ಸಮಾನತೆ ಹಾಗೂ ದೀನ ದಲಿತರ ಉದ್ಧಾರಕ್ಕಾಗಿ ಹೋರಾಡಿದ ಅಣ್ಣ ಬಸವಣ್ಣವರು 12ನೇ ಶತಮಾನದಲ್ಲಿ ಈ ಸ್ಥಳದಲ್ಲಿ ಮಾಡಿದರು. ಮತ್ತು ಅನುಭವ ಮಂಟಪ, ಮೊಟ್ಟ ಮೊದಲ ಅನುಭವ ಮಂಟಪ ಸ್ಥಾಪನೆಯಾಗಿದ್ದು ಬಸವ ಕಲ್ಯಾಣದಲ್ಲಿ. ಮತ್ತು ನಮ್ಮ ಲಿಂಗಾಯತ್ ಸಮಾಜ ಸ್ಥಾಪನೆಯಾಗಿದ್ದು ಸಹ ಇದೇ ಪುಣ್ಯಭೂಮಿಯಲ್ಲಿ. ಹೀಗೆ ಈ ಭೂಮಿಯಲ್ಲಿ ಒಂದು ಶಾಸಕಾಗಿ ಒಂದು ಸಮಾಜ ಸೇವೆ ಮಾಡೋದು ಭಾಳ, ಅದೊಂದು ಶಾಸಕರಾಗಬೇಕಾದ್ರೆ ಒಂದು ಭಾಳ ದೈವಿ ಪುರುಷ ಇರಬೇಕು. ಬರೀ ಶಾಸಕರಾಗೋದು ಅಷ್ಟೇ ಇಲ್ಲ, ಇಲ್ಲಿ ಬರೀ ಶಾಸಕರಾಗಿ ಈ ಭೂಮಿಯ ಒಂದು ಇಡೀ ವಿಶ್ವಕ್ಕೆ ಒಂದು ಪ್ರಸಿದ್ಧಿಯಾದಂಥ ಭೂಮಿ ಇದೆ. ನಾನು ಸುಮಾರು 2009 ನಮ್ಮ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಜಿಲ್ಲಾ ಕಾರ್ಯದರ್ಶಿಯಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, KPCC ಸದಸ್ಯರಾಗಿ, KPCC ಸಂಯೋಜಕರಾಗಿ ಇದೀಗ ಈಗಲೂ ಸಹ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಸರ್ಕಾರದಲ್ಲಿ 2013-18 ಸಿದ್ದರಾಮಯ್ಯ ಸಾಹೇಬರು ಏನು ಮುಖ್ಯಮಂತ್ರಿ ಇದ್ದರು, ಆವಾಗ ನಮ್ಮ ಜಿಲ್ಲೆಯ ನಮ್ಮ ರಾಜಕೀಯ ಗುರುಗಳಾದಂಥ ಈಶ್ವರ್ ಖಂಡ್ರೆಯವರು ಈಗಿನ KPCC ಕಾರ್ಯಾಧ್ಯಕ್ಷರಾಗಿದ್ದಾರೆ ಅವರ, ಮತ್ತು ನಮ್ಮ ಮಾಜಿ ಸಚಿವರಾದಂಥ ರಾಜಶೇಖರ್ ಪಾಟೀಲ್ರವರ ಒಂದು ಒತ್ತಾಯಿಸಿದ ಮೇಲೆಗೆ ಬಸವ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪದ ಒಂದು ನೀಲನಕ್ಷೆ ತಯಾರಾಯಿತು. ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಅದನ್ನು ಗೋರೂರು ಚನ್ನಬಸಪ್ಪ ಅವರ ನೇತೃತ್ವದಲ್ಲಿ ಅದೊಂದು ನೀಲನಕ್ಷೆಗೆ ಅನುಮೋದನೆ ನಮ್ಮ ಸರ್ಕಾರದಲ್ಲೇ ಆಯಿತು. ತದನಂತರ ಎಲೆಕ್ಷನ್ ಘೋಷಣೆ ಆಯಿತು. ಮುಂದಿನ ಸರ್ಕಾರದಲ್ಲಿ ಅನುದಾನ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರು ಅನುದಾನ ಕೊಟ್ಟಿದ್ದಾರೆ, ಅವರಿಗೂ ನಾನು ಸ್ವಾಗತ ಕೋರಿ ಈಗ ಕೆಲಸ ನಡೀತಾ ಇದೆ. ಇದು ಮೇನ್ ಮೂಲ ಪ್ರಾರಂಭ ಆಗಿದೆ ನಮ್ಮ ಸರ್ಕಾರದಲ್ಲಿ. ಅದರಲ್ಲಿ ವಿಶೇಷವಾಗಿ ಈಶ್ವರ್ ಖಂಡ್ರೆಯವರು ಭಾಳ ಕಾಳಜಿ ವಹಿಸಿ ಅದನ್ನು
ಅನುಮೋದನೆ ಕೊಡಿಸುವಲ್ಲಿ ಸಫಲರಾದರು. ಓಕೆ ಸರ್, ಸರಿಗ ತಾವು ಕೂಡ ಒಂದು ಕಾಂಗ್ರೆಸ್ ಪಕ್ಷದಿಂದ ತಾವು ಹೇಳಿದ್ರಿ ಈಗಾಗಲೇ ಭಾಳಷ್ಟು ಒಂದು ಹುದ್ದೆಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದಿರಿ. ಈಗ ಒಂದು ಕಾಂಗ್ರೆಸ್ ಪಕ್ಷದಿಂದ ಪ್ರಬಲವಾಗಿ ಈ ಕ್ಷೇತ್ರದಲ್ಲಿ ಒಂದು ಟಿಕೆಟ್ ಆಕಾಂಕ್ಷಿ ಆಗಿದ್ರಿ. ಈಗ ಮುಖ್ಯವಾಗಿ ಪಕ್ಷ ತಮ್ಮನ್ನೇ ಟಿಕೆಟ್ ಯಾಕೆ ಕೊಡಬೇಕು, ಇಲ್ಲಿ ತಮ್ಮ ಸೇವೆಗಳು ಯಾವ ರೀತಿ ಇದೆ ಅಂತ. ನಾನು ರಾಜಕೀಯ ರಂಗದಲ್ಲಿ ಸೇರಿದ ನಂತರ ಹಲವಾರು ಸಾಮಾಜಿಕ ಕಾರ್ಯಗಳು ಮಾಡಿದ್ದೀನಿ. ಅದರಲ್ಲಿ ವಿಶೇಷವಾಗಿ 2014, 2015, 2016, 2017 ಭೀಕರ ಬರಗಾಲಿತ್ತು. ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ನೀರಿನ ಕುಡಿಯುವ ನೀರಿನ ಸಮಸ್ಯೆ ಭಾಳಿತ್ತು. ಆವಾಗ ನಾನು ಸ್ವತಃ ನಮ್ಮ ಒಂದು ಖರ್ಚಿನಲ್ಲಿ ಸುಮಾರು 10 ಟ್ಯಾಂಕರ್ ಮೂಲಕ ನಾನು ಉಚಿತವಾಗಿ ಪ್ರತಿ ನಮ್ಮ ಮತಕ್ಷೇತ್ರದಲ್ಲಿ ಸುಮಾರು ಒಂದು 20-25 ಹಳ್ಳಿಗಳಲ್ಲಿ ದಿನಾಲು ಸುಮಾರು ಮಿನಿಮಮ್ ಒಂದು 20-30 ಲಕ್ಷ ಲೀಟ್ರ್ ನಾನು ಕುಡಿಯುವ ನೀರು ಉಚಿತವಾಗಿ ಬೇಸಿಗೆ ಕಾಲದಲ್ಲಿ ಕೊಟ್ಟಿದ್ದೀನಿ. ದಿನಾಲು 4-5 ಟ್ಯಾಂಕರ್ ಸುಮಾರು ಒಂದು 50,000 ಲೀಟರ್ಸ್ ಡೈಲಿ ನಾನು ಉಚಿತವಾಗಿ ನಮ್ಮ ಸ್ವತಃ ಹೊಲದಲ್ಲಿ ಬೋರ್ವೆಲ್ ಇದೆ ಅಲ್ಲಿಂದ ನೀರು ತೊಗೊಂಡು ಇಡೀ ತಾಲೂಕಿನಲ್ಲಿ ನಾನು ಉಚಿತವಾಗಿ ನೀರು ಕೊಟ್ಟಿದ್ದೀನಿ. ಅದು ಕೊಟ್ಟಿದ್ದೀನಿ ಅಂತಂದ್ರೆ ನನಗೆ ಅನುಕೂಲ, ದೇವರು ಮಾರ್ಗ ಕೊಟ್ಟಿದ್ದಾರೆ ಅಂತೇಳಿ ನಾನು ಜನರಿಗೆ ಒಂದು ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಸೇವೆ ಮಾಡಿದ್ದೀನಿ. ಓಕೆ, ಇದು ಒಂದು ಮುಖ್ಯ ಕಾರಣ. ಅದರಿಂದ ನಿಮಗೆ ಒಂದು ಮತ್ತೆ ಈ ಪಕ್ಷಕ್ಕೆ ಏನು ಮನವಿ ಮಾಡ್ಕೊಳ್ತೀರಿ, ಯಾಕೆ ಟಿಕೆಟ್ ಕೊಡೋದು? ಯಾಕೆ ಟಿಕೆಟ್ ಕೊಡಬೇಕಂದ್ರೆ ಸುಮಾರು ಇದು ಬಸವ ಕಲ್ಯಾಣ ಮತಕ್ಷೇತ್ರ ಸಾಮಾನ್ಯ ವರ್ಗದ ಅವರಿಗೆ ಮೀಸಲಾಗಿದೆ. ಆದರೆ ನಮ್ಮ ಪಕ್ಷದಲ್ಲಿ ಅದು ಏನೋ ಒಂದು ಕಾಸ್ಟ್ ಕಾಂಬಿನೇಷನ್ನಲ್ಲಿ ಬಸವ ಕಲ್ಯಾಣಕ್ಕೆ ನಾನ್ ಲಿಂಗಾಯತ್ ಕೊಡ್ತಾ ಇದ್ದಾರೆ. ಇಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಅಂದರೆ ಬಸವ ಕಲ್ಯಾಣದಲ್ಲಿ ನಮ್ಮ ಲಿಂಗಾಯತ್ ಸಮಾಜ ಲಿಂಗಾಯತ್ ಧರ್ಮ ಸ್ಥಾಪನೆಯಾಗಿದೆ ಬಸವ ಕಲ್ಯಾಣದಲ್ಲಿ. ಅದಕ್ಕೆ ನಾವು ಬಸವ ಕಲ್ಯಾಣವಾಗಿ ಲಿಂಗಾಯತ್ ಸಮಾಜದವರಿಗೆ ಒಂದು ಟಿಕೆಟ್ ಕೊಟ್ಟರೆ ಇದು ಪೂರಾ ಇಡೀ ರಾಜ್ಯಕ್ಕೆ ಮೆಸೇಜ್ ಒಳ್ಳೆ ಮೆಸೇಜ್ ಹೋಗುತ್ತದೆ. ಬಸವ ಕಲ್ಯಾಣದಲ್ಲಿ ಅಣ್ಣ ಬಸವನವರ ಭೂಮಿಯಲ್ಲಿ ಲಿಂಗಾಯತ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಕ್ಕೂ ಅದು ಒಂದು ಒಳ್ಳೆಯ ಸಂದೇಶ ಹೋಗ್ತು ಅಂತೇಳಿ ನಾನು ಒಂದು ಲಿಂಗಾಯತ್ ಸಮಾಜದ ಒಂದು ಪ್ರಬಲ ಆಕಾಂಕ್ಷಿ ಆಗಿದೆ. ನಾ ಬರೀ ಲಿಂಗಾಯತ್ ಆಗಿದೆ ಅಂತಿಲ್ಲ, ನಮ್ಮ ಲಿಂಗಾಯತ್ ನಮ್ಮ ಜೊತೆಯಲ್ಲಿ ಮುಸ್ಲಿಮರು ಇದ್ದಾರೆ, ಉಳಿದ ಹಿಂದುಳಿದ ವರ್ಗದವರು ಇದ್ದಾರೆ, ಎಲ್ಲ ಸಮಾಜದವರಿಗೆ ನಾನು ತೊಗೊಂಡು ಹೋಗುವಂಥ ಶಕ್ತಿ ಇದೆ, ಅವರೆಲ್ಲ ಬೆಂಬಲ ನಮಗಿದೆ. ಓಕೆ ಸರ್, ಈಗ ಒಂದು ವೇಳೆ ಪಕ್ಷದ ತೀರ್ಮಾನ ಒಂದು ವೇಳೆ ತಮ್ಮನ್ನು ಕೊಡದೇ ಇದ್ದಂಥ ಪಕ್ಷದಲ್ಲಿ ಅಥವಾ ಒಟ್ಟಿನಲ್ಲಿ ಯಾರಿಗಾದರೂ ಒಬ್ಬರಿಗೆ ಲಿಂಗಾಯತರವರಿಗೆ ಟಿಕೆಟ್ ಕೊಡಬೇಕು ಅಂತ ಇದೆಯೋ ಅಥವಾ ನಿಮ್ಮನ್ನೇ ಸಿಗಬೇಕಂತ ಇದೆಯೋ ಅಥವಾ ಒಂದು ವೇಳೆ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ತಮ್ಮ ನಿಲುವು ಏನಾಗಿರ್ತದೆ? ಅವರು ಯಾರು ಹೆಚ್ಚಿಗೆ ಬಸವ ಕಲ್ಯಾಣ ಕ್ಷೇತ್ರಕ್ಕೆ ಅದರೊಳಗೆ ಸ್ಥಳೀಯವಾಗಿ ಯಾರಿದ್ದಾರ ಅವ್ರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಹೇಳ ಬಯಸ್ತೇನೆ. ಈ ಬಸವ ಕಲ್ಯಾಣದಲ್ಲಿ ಸುಮಾರು ವರ್ಷಗಳಿಂದ ನಾವು ಮನೆ ಮನೆಗೆ ಕಾಂಗ್ರೆಸ್ ಗ್ಯಾರಂಟಿ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಕೊಡುವುದು, ಉಚಿತವಾಗಿ 200 ಯೂನಿಟ್ ನಮ್ಮ ಸರ್ಕಾರ ಬಂದರೆ ಪ್ರತಿಯೊಂದು ಮನೆಗೆ 200 ಯೂನಿಟ್ ಪುಕ್ಕಟೆಯಾಗಿ ನಮ್ಮ ಸರ್ಕಾರ ಬಂದ ನಂತರ ಒಂದು ಭರವಸೆ ಕೊಡ್ತಾ ಇದೆ. ಅದರಂತೆ ಸುಮಾರು 10 ಕೆಜಿ ಬಡವರಿಗಾಗಿ ತಿಂಗಳಿಗೆ ಒಬ್ಬರಿಗೆ ಅಕ್ಕಿ ಕೊಡುವ ಒಂದು ಕಾರ್ಯಕ್ರಮ ಇದೆ. ಅದರಂತೆ ಮನೆಯ ಒಡೆತಿಗೆ ಅಂದರೆ ಮನೆ ಏನು ಮನೆಯ ಇದು ಒಡೆತಿಗೆ ಇರ್ತಾರಲ್ಲ ಅವರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡುವ ಒಂದು ಕಾರ್ಯಕ್ರಮ ಇದೆ. ಅದು ನಾನು ಪ್ರತಿ ಮನೆ ಮನೆಗೆ ಹೋಗಿ ಭರವಸೆ ಕೊಡ್ತ ಕಾರ್ಡ್ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದೆವು. ನಾವು ಸ್ಥಳೀಯವಾಗಿ ಎಲ್ಲ ಸಮಾಜದವರಿಗೆ ಎಲ್ಲ ಸಮಾಜ ದೀನ ದಲಿತರು ಮುಸ್ಲಿಮರು ಎಲ್ಲ ಸಮಾಜದವರಿಗೆ ನಾನು ತಗೊಂಡು ಕಾರ್ಯಕ್ರಮದಲ್ಲಿ ಅವರು ಒಂದು ಮನಸ್ಸು ಗೆದ್ದು ನಾನು ಸೇವೆ ಮಾಡ್ತಾಯಿದ್ದೀನಿ. ಅದರಲ್ಲಿ ವಿಶೇಷವಾಗಿ ಲೋಕಲ್ ನಾನ್ ಲೋಕಲ್ ಅಂತ ಬರ್ತಾಯಿದೆ. ನಾನು ಸ್ಥಳೀಯವಾಗಿ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಹುಟ್ಟಿ ಇಲ್ಲೇ ಸುಮಾರು ವರ್ಷಗಳಿಂದ ನಮ್ಮದು ವ್ಯಾಪಾರನೂ ಇದೆ ವ್ಯವಸಾಯನೂ ಇದೆ. ನಾವೆಲ್ಲ ನಮ್ಮ ಬಳಗ ನಮ್ಮ ಆತ್ಮೀಯರು ನಮ್ಮ ಗೆಳೆಯರು, ಹೀಗಾಗಿ ನಾವು ಎಲ್ಲ ಸಮಾಜದವ್ರಿಗೆ ತೊಗೊಂಡು ಹೋಗ್ತೀನಿ. ಮತ್ತು ಇಲ್ಲಿ ಸ್ಥಳೀಯವರಿಗೆ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟರೆ ನಾನು 100%ಗೆ 100% ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಜೆಂಡಾ ಹಾರ್ತು ಅಂತೇಳಿ ನಾನು ಭರವಸೆ ಕೊಡ್ತಾ ಇದ್ದೀನಿ. ನಾನು ಮತ್ತು ಹೈಕಮಾಂಡ್ನಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀನಿ. ಸುಮಾರು 50 ವರ್ಷಗಳಿಂದ ನಮ್ಮ ಬಸವ ಕಲ್ಯಾಣ ಲಿಂಗಾಯತರಿಗೆ ಟಿಕೆಟ್ ಕೊಡ್ತಾ ಇಲ್ಲ, ಅದು ಸೋಲ್ತಾ ಇದೆ. ಬೇರೆ ಪಕ್ಷದವರು ಲಿಂಗಾಯತರಿಗೆ ಟಿಕೆಟ್ ಕೊಡ್ತಾ ಇದೆ, ಅವ್ರು ಗೆದ್ತಾ ಇದ್ದಾರೆ. ಅದಕ್ಕೆ ಈ ಸಲ ನನಗೆ ಕೊಟ್ಟರೆ ನಾನು 100%ಗೆ 100% ಗೆದ್ದೀನಿ ಅಂತೇಳಿ ತಮಗೆ ಭರವಸೆ ಮಾಡಿ ನಾನು ವಿನಂತಿ ಮಾಡ್ತೀನಿ. ಸರ್, ಈಗ ಈ ಒಂದು ಒಳ್ಳೆಯ ಒಂದು ಭೂಮಿಯಲ್ಲಿ ಇಲ್ಲಿ ಒಂದು ಕ್ಷೇತ್ರದಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನೋಡಿದಾಗ, ಯಾಕಂತಂದರೆ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಂತಂದ್ರೆ ಅಲ್ಲಿ ಒಂದು ಶಿಕ್ಷಣ ಇಲ್ಲಿ ಒಂದು ವ್ಯವಸ್ಥೆ ಕಾರಣ ಆಗ್ತದೆ. ಇಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ?
ನೋಡ್ರಿ, ಇಲ್ಲಿ ನಮ್ಮ ಮಾಜಿ ಶಿಕ್ಷಣ ಸಚಿವರಾದಂಥ ನಮ್ಮ ಗುರುಗಳು ಬಸವರಾವ್ ಪಾಟೀಲ್ ಅಟ್ರು ಸಾಹೇಬರು ಒಂದು ಇಂಜಿನಿಯರಿಂಗ್ ಕಾಲೇಜ್ ಸೇರಿದ್ದಾರೆ. ಮುಂದೆ ಅದು ಸುಮಾರು 30 ವರ್ಷಗಳಿಂದ ತೆಗೆದಾರೆ. ಮುಂದೆ ಈಗಿನ ಕಾಲಕ್ಕೆ ಭಾಳ ಒಂದು ಮೆಡಿಕಲ್ ಕಾಲೇಜ್ ಆಗೋದು ಭಾಳ ಎಸೆನ್ಷಿಯಲ್ ಇದೆ. ಹೀಗೆ ಹತ್ತಾರು ಬಸವ ಕಲ್ಯಾಣ ಕ್ಷೇತ್ರಕ್ಕೆ ಆಗೋದು ಭಾಳ ಜರೂರಿ ಅದ. ಅದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರೆ ನಾವು ಸುಮಾರು 2013-18 ನಾನು ಏನು ಒಂದು ಬಿ ಕೆ ಡಿ ಬಿ ಡೈರೆಕ್ಟರ್ ಇದ್ದ, ಆದರೆ ನಮ್ಮ ಎಂ ಬಿ ಪಾಟೀಲ್ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಸುಮಾರು 16 ಕೆರೆಗಳಿಗೆ ಹೆಚ್ಚಿನ ನೀರು ತುಂಬಿಸುವ ಒಂದು ಕಾರ್ಯಕ್ರಮಕ್ಕೆ 280 ಕೋಟಿ ಮಂಜೂರು ಮಾಡಿ ಇವತ್ತು ಅದು ಮುಗಿಯುವ ಹಂತದಲ್ಲಿದೆ. ಹೀಗೆ ನಾನು ಒಂದು ಬೇಸಿಕಲಿ ನಾನು ಇಂಜಿನಿಯರ್ ಆಗಿದ್ದೀನಿ. ರಸ್ತೆ, ಚರಂಡಿ, ಕುಡಿಯುವ ನೀರು ಮತ್ತು ಬಸವ ಲಿಫ್ಟ್ ಅಂತೇಳಿ ಆಲ್ರೆಡಿ ಈಗ ಒಂದು ಸರ್ಕಾರದ ಪ್ರಸ್ತಾವನೆಯಲ್ಲಿದೆ. ಅದನ್ನು ಸಹ ನನಗೆ ಒಮ್ಮೆ ಪಕ್ಷ ನನಗೆ ಒಂದು ಕಾಂಗ್ರೆಸ್ದಿಂದ ನನಗೆ ಟಿಕೆಟ್ ಕೊಡ್ತಂದ್ರೆ ನಾನು ಗೆಲ್ಲಕ್ಕೆ ಅವಕಾಶ ಒಳ್ಳೆಯ ಅವಕಾಶ ಇದೆ ಅಂತೇಳಿ ನಾನು ವರಿಷ್ಠರಲ್ಲಿ ಆಲ್ರೆಡಿ ಈಗಾಗಲೇ ಮಾನ್ಯ ಎಐಸಿಸಿ ಅಧ್ಯಕ್ಷರಾದಂಥ ನಮ್ಮ ಜಿಲ್ಲೆಯ ಸುಪುತ್ರರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ, ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ಜಿಯಲ್ಲಿ, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಲ್ಲಿ ನಾನು ವಿನಂತಿ ಮಾಡಿದ್ದೀನಿ. ನನಗೆ ಅವಕಾಶ ಕೊಟ್ಟರೆ ಖಂಡಿತ ನಾನು ಗೆಲ್ತೀನಿ ಅಂತೇಳಿ ನಾನು ತಮ್ಮ ಮೂಲಕ ಹೇಳಬಯಸ್ತೇನೆ. ಓಕೆ ಸರ್, ಈಗ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಯ ಒಂದು ನಿರ್ದೇಶಕರಾಗಿ ಅಲ್ಲಿ ಒಂದು ಯಾವ ರೀತಿ ಸೇವೆಗಳು ಮಾಡಿದ್ರಿ ಮತ್ತು ಈ ಕಲ್ಯಾಣ ಒಂದು ಅಭಿವೃದ್ಧಿಗೋಸ್ಕರ? ಸುಮಾರು ವರ್ಷಗಳಿಂದ ನಮ್ಮ ಸರ್ಕಾರದಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ರಚನೆ ಆಯಿತು. ಅದರಲ್ಲಿ ವಿಶೇಷವಾಗಿ 2013-18 ನಮ್ಮ ಈಶ್ವರ್ ಖಂಡ್ರೆ ಅವರು, ಏನು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಿದ್ದಾರೆ, 16 ಕೆಲಸಗಳು ಸುಮಾರು 18 ಗವಿಗಳು ಉದ್ಧಾರ ಜೀರ್ಣೋದ್ಧಾರ ಮಾಡಿ ಇವತ್ತು ನೋಡೋಂಥ ಹರಳೆ ಗವಿ ಇದೆ, ಇಲ್ಲಿ ನೂಲಿ ಚಂದ್ರಯ್ಯ ಗವಿ ಇದೆ, ಸುಮಾರು ಬಸವೇಶ್ವರ ದೇವಸ್ಥಾನ ಇದೆ, ಮಾಚಿದೇವರ ಗುಡಿ ಇದೆ, ಹೊಂಡ ಇದೆ, ಹೀಗೆ 16 ಗವಿಗಳು ಒಂದು ಅಭಿವೃದ್ಧಿ ಆಗಿದೆ. ಅದರಲ್ಲಿ ವಿಶೇಷವಾಗಿ ಈಶ್ವರ್ ಖಂಡ್ರೆ ಅವರು ಒಂದು ಮುನ್ಸಿಪಾಲ್ಟಿ ಮಿನಿಸ್ಟರ್ ಇದ್ದಾಗ ಸುಮಾರು 60 ಕೋಟಿ ಈ ನಗರ ಉದ್ಧಾರಕ್ಕಾಗಿ ಕೊಟ್ಟಿದ್ದಾರೆ. ಅದೇ ಕೆಲಸ ಈಗ ನಡೀತಾ ಇದೆ ಮುಗಿಯುವ ಹಂತದಲ್ಲಿ. ಸರ್, ಈಗ ಈ ತಾಲೂಕು ಕೊಂಡಂಥ ಅತ್ಯಂತ ಒಂದು ಸರಳ ರಾಜಕಾರಣಿ ದಿವಂಗತ ನಾರಾಯಣ ರಾವ್, ಅವರನ್ನು ಯಾವ ರೀತಿ ನೆನಪಿಸ್ಕೊಳ್ತೀರಿ ಈ ಸಂದರ್ಭದಲ್ಲಿ? ನಾರಾಯಣ ರಾವ್ ಒಂದು ಸರಳ ಜೀವಿ, ನಮ್ಮ ಆತ್ಮೀಯರಿದ್ದರು. ಅವರು 2013 ಟಿಕೆಟ್ ಕೇಳಿದ್ರು, ನಾನು ಕೇಳಿದೆ, ನಮ್ಮ ಪಕ್ಷ ಅವ್ರಿಗೆ ಕೊಡ್ತು. ನಾವು ಮರದಿವಸ ಅವ್ರ ಜೊತೆಯಲ್ಲಿ ಕೂಡಿ ನಾವು ಪಕ್ಷಕ್ಕಾಗಿ ಅವರು ಒಂದು ಗೆಲುವಿನ ಇದರಲ್ಲಿ ನಾವು ಭಾಗವಹಿಸಿದೆವು. ಆದರೆ ಅವರು 2013 ಗೆಲ್ಲಕ್ಕಾಗಿಲ್ಲ. ತದನಂತರ 2018 ಸಹ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಆವಾಗೂ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿಲ್ಲ, ಅವರು ಸೀನಿಯರ್ ಇದ್ದಾರೆ, ಅವ್ರಿಗೆ ಕೊಡೋ ಮೊದಲು, ನೆಕ್ಸ್ಟ್ ಇನ್ನೂ ನಿಮ್ಮ ವಯಸ್ಸಿದೆ ಅಂದರು. 2018 ನಾವು ಅವರಿಗೆ ಸಪೋರ್ಟ್ ಮಾಡಿ ಗೆಲ್ಲಿಸ್ಕೊಂಡೇ ಬಂದೆವು. ಅಂಥ ವ್ಯಕ್ತಿ ನಾವು ಇವತ್ತು ನೆನೆಸ್ಕೋಬೇಕಂತ. ಭಾಳ ಸರಳ ಜೀವಿ ಮಾಜಿ ಶಾಸಕರು ದಿವಂಗತ ಬಿ ನಾರಾಯಣ ರಾವ್. ಓಕೆ ಸರ್, ಈಗ ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರು, ಖರ್ಗೆ ಸಾಹೇಬರು ಈಗ ಒಂದು ಎಐಸಿಸಿಗೆ ಒಂದು ಅಧ್ಯಕ್ಷರಾಗಿದ್ದಾರೆ. ಅವರು ಒಂದು ಅನುಭವ, ರಾಜಕೀಯ ನಿಪುಣರು, ಅವರು ಒಂದು ಅನುಭವ ಈ ಒಂದು ಚುನಾವಣೆಯಲ್ಲಿ 23ರ ಚುನಾವಣೆಯಲ್ಲಿ ಅದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಲಾಭ ಆಗ್ಬೋದು. ಅದರಿಂದ ನೂರಕ್ಕೆ 100% ಇಡೀ ಕಾಂಗ್ರೆಸ್ ನಮ್ಮ ಬರೀ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಷ್ಟೇ ಇಲ್ಲ, ಇಡೀ ರಾಜ್ಯಕ್ಕೆ ಅವರು ಒಂದು ಉನ್ನತ ಸ್ಥಾನ, ಇಡೀ ದೇಶದಲ್ಲಿ ದೊಡ್ಡ ಸ್ಥಾನ ಇದ್ದಂಥ ಪ್ರಧಾನಮಂತ್ರಿ ಆದ ನಂತರ ಅದೇ ವಿರೋಧ ಪಕ್ಷದ ನಾಯಕರಂದ್ರೆ ನೆಕ್ಸ್ಟ್ ಪ್ರಧಾನಮಂತ್ರಿ. ಹೀಗಾಗಿ ನಮ್ಮ ಕರ್ನಾಟಕ ಈ ಬರುವ 2023 ಚುನಾವಣೆಯಲ್ಲಿ 100% ನಮಗೆ ಭಾಳ ಪ್ಲಸ್ ಪಾಯಿಂಟ್ ಆಗುತ್ತೆ. ಅವರು ಒಂದು ಭಾಳ ಹಿರಿಯ ಮುತ್ಸೈ ಸಂಸದೀಯ ಪಟು, ಸುಮಾರು 8 ಸಲ ಅವರು ಶಾಸಕರಾಗಿ, 2 ಸಲ ಲೋಕಸಭೆ ಸದಸ್ಯರಾಗಿ, ಇವತ್ತೊಂದು ವಿರೋಧ ಪಕ್ಷದ ನಾಯಕರಾಗಿ, ಎಐಸಿಸಿ ಅಧ್ಯಕ್ಷರಾಗಿ ಒಂದು ದಕ್ಷತೆಯಿಂದ ಅವರು ನಮ್ಮ ಪಕ್ಷಕ್ಕಾಗಿ ಇಂಥ ವಯಸ್ಸು ಇಡೀ ವಯಸ್ಸಿನಲ್ಲಿ ಅವರು ಸೇವೆ ಮಾಡ್ತಾಯಿದ್ದಾರೆ. ಖಂಡಿತ ಸರ್, ಈಗ ಒಂದು ಮುಂದಿನ ದಿನಗಳಲ್ಲಿ ಪಕ್ಷ ಒಂದು ವೇಳೆ ತಮ್ಮನ್ನು ಗುರುತಿಸಿ ಒಂದು ವೇಳೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ, ಪಕ್ಷ ಗುರುತಿಸಿ ಕೊಟ್ಟರೆ ಒಂದು ವೇಳೆ ತಮ್ಮನ್ನು ಈ ಕ್ಷೇತ್ರದ ಜನರು ಶಾಸಕರಂತ ಅಂತಾವೆ, ಒಂದು ವೇಳೆ ಶಾಸಕರಾದರೆ ಈ ಕ್ಷೇತ್ರದಲ್ಲಿ ಯಾವ ರೀತಿ ಬಸವ ಕಲ್ಯಾಣ ಅಭಿವೃದ್ಧಿ ಆಗಬೇಕು, ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕಂತ ತಮ್ಮ ವಿಚಾರಗಳು ಇದೆ? ಅದರಲ್ಲಿ ಮೊಟ್ಟ ಮೊದಲು ನಮ್ಮ ನ್ಯಾಷನಲ್ ಹೈವೇ 9 ಮಹಾರಾಷ್ಟ್ರ ಬಾರ್ಡರ್ ಶಾಜನಿ ಅವರವರೆಗೆ 4-lane ರಸ್ತೆ ಮಾಡಬೇಕಂತ ನನ್ನ ಮೇನ್ ಉದ್ದೇಶ. ತದನಂತರ ಬಸವ ಲಿಫ್ಟ್ ಇರಿಗೇಷನ್,
ಅದು ಸರ್ಕಾರದಿಂದ ಪ್ರಯತ್ನ ಮಾಡಿ ಮಂಜೂರು ಮಾಡಿಸಿ ಸುಮಾರು 100,000 ಎಕರೆ ಜಮೀನಿಗೆ ಅದು ರೈತರಿಗೆಲ್ಲ ಅನುಕೂಲ ಆಗುತ್ತೆ. ನೀರಿನ ಸೌಕರ್ಯ, ಕುಡಿಯುವ ನೀರು, ರೈತರಿಗೆ ಫುಲ್ ನೀರಾವರಿ ಆಗ್ತದೆ. ಆ ಒಂದು ಕನಸು ನನ್ನ ಹತ್ತಿರ ಇದೆ. ಓಕೆ. ಮತ್ತು ಅದ್ರ ಜೊತೆಗೆ ಇಲ್ಲಿ ಒಂದು ಉದ್ಯೋಗ ಇಲ್ಲಿ ಯಾಕಂತಂದರೆ ಮಹಾರಾಷ್ಟ್ರ ಹತ್ತಿರ ಇರೋದ್ರಿಂದ ಇಲ್ಲಿಯ ಒಂದು ಯುವಕರು ಮಹಾರಾಷ್ಟ್ರಕ್ಕೆ ಹೋಗುವಂಥ ಒಂದು ಸನ್ನಿವೇಶಗಳು ಕೂಡ ಇದೆ. ಇಲ್ಲಿ ಒಂದು ಉದ್ಯೋಗ ಸೃಷ್ಟಿಸುವ ನಿಟ್ಟಿನಲ್ಲಿ ಯಾವ ರೀತಿ ಯೋಜನೆಗಳಿದ್ದಾವೆ? ಅದರಲ್ಲಿ ಇದು ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಬಾಲ್ಕಿಗೆ ಶುಗರ್ ಫ್ಯಾಕ್ಟ್ರಿ ಇದೆ, ಬೀದರ್ಕಿದೆ, ಹುಮ್ನಾವ್ಕಿದೆ, ನಮ್ಮ ಬಸವಕಲ್ಯಾಣದ ಶುಗರ್ ಫ್ಯಾಕ್ಟ್ರಿ ಇಲ್ಲ. ಅದನ್ನಾದರೂ ರೈತರಿಗೂ ಅನುಕೂಲ ಆಗ್ತದೆ, ಉದ್ಯೋಗ ಯುವಕರಿಗೂ ಅನುಕೂಲ ಆಗ್ತದೆ ಅಂತೇಳಿ ನನ್ನದು ಒಂದು ಭಾವನೆ. ಓಕೆ ಸರ್, ಈಗ ಒಂದು ನಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ಈ ಬಸವ ಕಲ್ಯಾಣದ ಮಹಾಜನತೆಗೆ ಏನು ಒಂದು ಸಂದೇಶವನ್ನು ಕೊಡಲು ಬಯಸ್ತೀರಿ? ನಾವು ಚುನಾವಣೆ ವಿಚಾರವಾಗಿ ಆಗಿರ್ಬೋದು ಅಥವಾ ಮುಂದಿನ ಚುನಾವಣೆ ಒಂದು ಏನು ಜನರಿಗೆ ಒಂದು ಹಿತನುಡಿಗಳು ತಮ್ಮದೇ ಆದಂಥ ಹಿತನುಡಿಗಳು? ಪಕ್ಷ ನನಗೆ ಟಿಕೆಟ್ ಕೊಡ್ತಂದ್ರೆ ನಿಮ್ಮ ಮೇಲೆ ವಿಶ್ವಾಸ ಇದೆ. ನಮ್ಮ ಬಸವ ಕಲ್ಯಾಣ ಜನತೆಗೆ ಜನತೆಯಲ್ಲಿ 100% ನನಗೆ ಆಯ್ಕೆ ಮಾಡಿ ವಿಧಾನಸಭೆ ಕಳಿಸ್ತಾರಂತ ವಿಶ್ವಾಸ ಇದೆ. ನಾನು ಬಸವ ಕಲ್ಯಾಣಕ್ಕೆ ಸುಮಾರು 2009 ನಾನು ಸೇವೆ ಮಾಡ್ತಾಯಿದ್ದೀನಿ. ಮುಂದೂ ನೀವು ಮಾಡಿದಂಥ ಸೇವೆಗೆ ನಾನು ಅತಿ ಹೆಚ್ಚಿನ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟರೆ ನಾನು ಮಾಡ್ತೀನಿ ಅಂತೇಳಿ ತಮ್ಮಲ್ಲಿ ಎಲ್ಲ ನಮ್ಮ ಬಸವ ಕಲ್ಯಾಣ ಜನತೆಯಲ್ಲಿ ವಿನಂತಿ ಮಾಡಿ ಅವರಿಗೆ ನಮಸ್ಕರಿಸ್ತಾ ಇದ್ದೀನಿ. ಖಂಡಿತ ಸರ್, ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವಗಳು, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ 2023 ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹಾಗೂ ನಿಕಟಪೂರ್ವ ನಿರ್ದೇಶಕರು ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಹಾಗೂ ಸುಮಾರು 14 ವರ್ಷಗಳಿಂದ ಜನರ ಸೇವೆ, ಜನಾರ್ದನ ಸೇವೆ ಎಂದು ಅರಿತು ತಮ್ಮಂತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು ಹಾಗೂ ಈ ಕ್ಷೇತ್ರದ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವಂಥ ಸನ್ಮಾನ್ಯ ಶಿವರಾಜ್ ನರಸೆಟ್ಟಿ ಇವರ ಮಾತುಗಳನ್ನು, ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.